ಲಕ್ಷಣಾರ್ಥ ಜನ ಕಾರ್ಯಕ್ರಮ ಇರ್ಬೇಕಲ್ಲ. ಉದ್ದೇಶದಿಂದ ನಮ್ಮ ಮೇಲೆ ಇಲ್ದಿದ್ದೆ ಕೇಸ್ಗಳು ಮಾಡ್ತಾರೆ, ಎಸ್ ಸಿ ಎಸ್ ಟಿ ಕೇಸು, ಅಲ್ಟ್ರಾಸಿಟಿ ಕೇಸು, ಇಲ್ಲಿಗೆ ಎರಡು ಸರಿ ಮಾಡಿದ್ದಾರೆ. ದೇವ್ರನ್ನ ನಿನ್ನೆ ಇದಿತ್ತು ರಾಜ್ಯೋತ್ಸವ ಮಾಡ್ತೀವಿ ಅಂತ ಹೇಳಿ ಅದನ್ನ ಅಂದಾನಿ ವೆಂಕಟೇಶ್ ಅನ್ನೋರು ಅಲ್ಲಿಂದ ಕಳುವು ಮಾಡಿದ್ದಾರೆ. ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡಿಸಿದ್ದಾರೆ. ಕರ್ಕೊಂಬಂದು ಇದೇ ಹೆಸರುಘಟ್ಟದಲ್ಲಿ ಸೌಮ್ಯ ಅಂತ ಹುಡುಗಿ ಇದ್ದಾರೆ, ಅವ್ರು ಕರ್ಕೊಂಬಂದು ನಮ್ಮ ಮೇಲೆ ಕೇಸ್ ಮಾಡಿಸಿದ್ದಾರೆ. ದೇವ್ರು ಕೇಳಕ್ ಹೋದ್ರು ತಪ್ಪು, ದೇವಸ್ಥಾನಕ್ಕೆ ಹೋದ್ರು ತಪ್ಪು, ನಾವು ನಮ್ಮ ತಂದೆನೆ ದೇವಸ್ಥಾನ ಮಾಡಿಸಿರೋದು. ಅಲ್ಲಿ ಅಲ್ಲಿಗೋದ್ರೂ ನಮ್ಮನ್ನ ಬಾಳಕ್ಕೆ ಬಿಡಲ್ಲ, ಎಲ್ಲಿದ್ರೂ ನಮ್ಮನ್ನ ಬಾಳಕ್ಕೆ ಬಿಡಲ್ಲ ಅವರು, ಗೊತ್ತಾಯ್ತಾ? ಇವ್ರು ಅಂದಾನಿ ವೆಂಕಟೇಶು, ರಮೇಶು, ಗೋವಿಂದ ಅನ್ನೋರು ಮೂರು ಜನ ಸೇರ್ಕೊಂಡು ಊರನ್ನ ಈ ಥರ ಹಾಳು ಮಾಡ್ತಾ ಇದ್ದಾರೆ. ರವಿ ಅಂತ. ಈಗ ಸಮಸ್ಯೆ ಏನಾಗಿದೆ ಅಂದರೆ, ದೇವಸ್ಥಾನ ಕಟ್ಟಿದ ಮೇಲೆ ಟ್ರಸ್ಟ್ ಮಾಡಿರು, ಟ್ರಸ್ಟ್ ಮಾಡಿದ ಮೇಲೆ ಇನ್ನೊಬ್ರು ಇನ್ನೊಂದು ಟ್ರಸ್ಟ್ ಮಾಡಿರು, ಎರಡು ಟ್ರಸ್ಟ್ ಮಾಡಿ ಊರಿನ ದೇವತೆ ಅಂತ ಅವಾಗಿ ದೇವಸ್ಥಾನದ ಮೇಲೆ ಕುಂಡಿಸವ್ರೆ ಹುಚ್ಚುದು ದೇವರು. ಈಗ ನಾವು ಊರಿಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತ ಹೇಳಿ ನಾವು ಅಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ವು. ನಾವು ಫಸ್ಟು ಟೇಷನಿಗೆ ಕೊಟ್ಟರು, ಕರಗದ್ದು ನಾವು ತಪ್ಪುಸ್ತವ ಮಾಡಬೇಕು, ತಪ್ಪುಸ್ತವ ಮಾಡಿದ ಮೇಲೆ ನಮ್ಗೆ 10 ದಿವಸ ದೇವ್ರು ಕೊಡ್ರಿ ಪಟ್ಟಕೊಂಡು ಅಷ್ಟು ತಾಮ ಊರಿನೊಳಗೆ ಇರ್ತೀವಿ ಅಂತೇಳಿ ಟೇಷನ್ ಮುಖಾಂತರ ಅವ್ರು ದೇವ್ರು ತಗೊಂಡ್ರು. ದೇವ್ರು ತಗೊಂಡ ಮೇಲೆ ಇಲ್ಲಿಗೆ 3 ತಿಂಗಳಾಯಿತು, ಈ 20ನೇ ತಾರೀಕಿಗೆ ದೇವ್ರ ಊರೊಳಗೆ ಬಂದಿಲ್ಲ. ನಾವು ಅದು ಮೀರಿ ಯಾಕೆ ಅವ್ರ ಹತ್ರ ಗಲಾಟೆ ಮಾಡೋದಂತೇಳಿ ನಮ್ಮ ವಾರ್ಡಿನ ಮೆಂಬರು ಕೆಂಪರಾಜು ಅನ್ನೋರನ್ನ ನಾವು ಅವ್ರನ್ನ ಕೇಳಿದ್ವು, ಯಾಕಪ್ಪ ನಾವು ಇವಾಗ ಕನ್ನಡ ರಾಜ್ಯೋತ್ಸವ ಮಾಡಬೇಕು, ನಮಗೆ ದೇವ್ರು ಬೇಕು ಅಂತ. ಅವ್ರೇನು ಹೇಳಿದ್ರು, ನಾನು ಟೇಷನ್ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನಾವು ದೇವ್ರು ಕೊಡಿಸೋ ಜವಾಬ್ದಾರಿ ನನಗಿರಲಿ, ನೀವು ಮಾಡ್ಗಳ್ರಿ ಅಂತ ಹೇಳಿದರು. ಈಗ ನಾವು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಊರಿನ ದೇವ್ರು ತಗೊಂಬಂದು ಊರಿನೊಳಗೆ ಇಟ್ಕೊಂಡು ಮೆರವಣಿಗೆ ಮಾಡ್ಬೇಕಂತ ನಾವು ಪರ್ಮಿಷನ್ ತಗೊಂಬಂದ. ಈಗ ನಮಗೆ ದೇವ್ರು ಕೊಟ್ಟಿಲ್ಲ, ನಿನ್ನೆ 10 ಗಂಟೆಗೆ ದೇವ್ರ ಕಾಲ್ತಾನ ಆಗೋಗಿದೆ ಅಂತ ಪ್ರಬುದ್ಧಮಾನ ಮಾಡ್ಯವ್ರೆ. ಹಾಕಿರ ಬೀಗ ಹಂಗೆ ಇದೆ, ಪ್ರಭಾವಳಿ ಮಾತ್ರ ಅಲ್ಲೇ ಇದೆ, ಬಿರಣಿಗೆ ದೇವರು ಇಲ್ಲಿ ನಮಗೆ ಸಿಗ್ತಾ ಇಲ್ಲ. ಇದು ಯಾವ ಥರ ಆಗಿದೆ, ಏನಾಗಿದೆ ಅಂತೇಳಿ ನಮಗೆ ತೀರ್ಮಾನ ತಗೊಂಡು ದೇವ್ರು ನಮಗೆ ಕೊಡಿಸ್ಬೇಕು ನಮ್ಮ ಊರಿನ ಇದಕ್ಕೆ. ನಮ್ಮ ಹೆಸರು ವೆಂಕಸ್ವಾಮಯ್ಯ ಅಂತ.